ಪ್ರತಿಷ್ಠಿತ ಮೊಬೈಲ್ ಕಂಪನಿಗಳ ಹೆಸರಿನ ನಕಲಿ ಮೊಬೈಲ್ ಹಾಗೂ ಬಿಡಿಭಾಗಗಳನ್ನು ಮಾರಾಟ ಮಾಡ್ತಾ ಇದ್ದ ಆರೋಪದ ಮೇಲೆ ದಾಳಿ ನಡೆಸಿದ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಹುಬ್ಬಳ್ಳಿ ನಗರದ ಸ್ಟೇಷನ್ ರಸ್ತೆಯ ಹರ್ಷ ಕಾಂಪ್ಲೆಕ್ಸ್ ಮೇಲೆ ದಾಳಿ ನಡೆಸಿದ ಪೊಲೀಸರು ಗಣೇಶ ಕಟೋಟಿ, ಅಶೋಕ ಲದ್ವಾ ಹಾಗೂ ಸುರೇಶ ಚೌಧರಿ ಎಂಬುವರನ್ನು ಬಂಧನ ಮಾಡಿದ್ದಾರೆ. ಗಣೇಶ ಮೊಬೈಲ್ ಟಚ್ ಪಾಯಿಂಟ್ನಲ್ಲಿ 28,000 ಮೌಲ್ಯದ ಐಫೋನ್ ಕಂಪನಿಯ 14 ನಕಲಿ ಬ್ಯಾಟರಿ, 8,400 ರೂಪಾಯಿ ಮೌಲ್ಯದ 6 ಯುಎಸ್ಬಿ ಕೇಬಲ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಶೋಕ ಲದ್ವಾ ಮಾಲೀಕತ್ವದ ಶ್ರೀ ಬಾಲಾಜಿ ಟೆಲಿವಾರ್ಡ್ಸ್ನಲ್ಲಿ ಐಫೋನ್ ಕಂಪನಿಯ 11,200 ರೂಪಾಯಿ ಮೌಲ್ಯದ 8 ನಕಲಿ ಏರ್ಫೋನ್ಗಳು, 12,000 ಮೌಲ್ಯದ ಐಫೋನ್ ಕಂಪನಿಯ 6 ಬ್ಯಾಟರಿಗಳು, 2,400 ಮೌಲ್ಯದ ಐಫೋನ್ ಕಂಪನಿಯ ನಕಲಿ 3D ಗ್ಲಾಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಸೂರ್ಯ ಟೆಲಿಕಾಂ ಶಾಪ್ನಲ್ಲಿ 22,400 ಮೌಲ್ಯದ ಐಫೋನ್ ಕಂಪನಿಯ 16 ನಕಲಿ ಅಡಾಪ್ಟರ್ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಶಹರ ಠಾಣೆಯ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ.